ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಪಾವಗಡದ ಜಪಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರವಾಹ ಪೀಡಿತ ಜನರಿಗೆ ಗೃಹ ಬಳಕೆ ವಸ್ತುಗಳನ್ನು ಸಂಗ್ರಹಿಸಲಾಯಿತು. ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಜನರಿಗೆ ಗೃಹ ಬಳಕೆ ವಸ್ತುಗಳನ್ನು ಜಪಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಸಂಗ್ರಹಿಸಲಾಯಿತು. ಪಾವಗಡದ ರಾಮಕೃಷ್ಣಾಶ್ರಮದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ತುಮಕೂರು, ಭಾರತೀಯ ಸ್ಕೌಟ್ಸ್ ಗೈಡ್ಸ್, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಇವರುಗಳ ಸಹಯೋಗದಲ್ಲಿ ತುಮಕೂರಿನಲ್ಲಿ ಗೃಹ ಬಳಕೆ ವಸ್ತುಗಳನ್ನು ಸಂಗ್ರಹಿಸಲಾಯಿತು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಪಾದಯಾತ್ರೆಗೆ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿದರು. ಅನಂತರ ಅಲ್ಲಿಂದ ಹೊರಟು ಬಿಎಚ್ ರಸ್ತೆ, ಎಂಜಿ ರಸ್ತೆ, ವಿವೇಕಾನಂದ ರಸ್ತೆ, ಅಶೋಕ ರಸ್ತೆ, ಮಂಡಿಪೇಟೆಯ ಮುಖ್ಯ ರಸ್ತೆಗಳಲ್ಲಿ ಪಾದಯಾತ್ರೆ ಸಾಗಿತು. ಈ ಸಂದರ್ಭದಲ್ಲಿ ವಿವಿಧ ರಸ್ತೆಗಳ ಹಿಕ್ಕೆಲ್ಲೆಗಳ ಅಂಗಡಿ ಮುಂಗಟ್ಟುಗಳಿಂದ ಮಾಲೀಕರುಗಳು ಸಾರ್ವಜನಿಕರು ಗೃಹೋಪಯೋಗ ವಸ್ತುಗಳನ್ನು ಈ ಸಂದರ್ಭದಲ್ಲಿ ನೀಡಿ ಮಾನವೀಯತೆ ಮೆರೆದರು. ಈ ಪಾದಯಾತ್ರೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಧಾನ್ಯ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಿಎಚ್ ಪರಮಶಿವಯ್ಯ, ಕನ್ನಡ ಸೇನಾ ಜಿಲ್ಲಾಧ್ಯಕ್ಷ ಧನಿಯ ಕುಮಾರ್, ರೋಟರಿ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಕೈಗಾರಿಕೋದ್ಯಮಿಗಳು, ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಬಿಆರ್ ವೇಣುಗೋಪಾಲ್ ಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ವಿವಿಧ ಸಂಸ್ಥೆಗಳ ಜೊತೆಗೆ ಅಖಿಲ ಕರ್ನಾಟಕ ಆಟೋ ಚಾಲಕರುಗಳ ಸಂಘ ಮತ್ತು ಖಾಸಗಿ ಶಾಲಾ ವಾಹನ ಚಾಲಕರುಗಳ ಸಂಘದವರು ಸಹಕಾರ ನೀಡಿದ್ದಾರೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ತುಮಕೂರಿನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಗರದ ಎಲ್ಲೆಡೆಯಿಂದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನಕ್ಕೆ ಆಗಮಿಸಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಶಫಿ ಅಹಮದ್, ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ಪತ್ರಕರ್ತ ಮುನೀರ್ ಅಹಮದ್, ಶಬೀರ್ ಸೇರಿದಂತೆ ಪ್ರಮುಖರು ಸಾಮೂಹಿಕವಾಗಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಉತ್ತರ ಕರ್ನಾಟಕದಲ್ಲಿ ಜಲಪ್ರವಾಹದಿಂದಾಗಿ ತತ್ತರಿಸಿರುವ ಜನರಿಗೆ ಮುಸ್ಲಿಮರು ಸೇರಿದಂತೆ ಎಲ್ಲಾ ನಾಗರಿಕರು ನೆರವಾಗುವ ಮೂಲಕ ಮಾನವೀಯತೆ ತೋರಿಸಬೇಕೆಂದು ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು. ಪ್ರತೀಕವಾದ ಹಬ್ಬ ಬಕ್ರೀದ್ ಹಬ್ಬ. ಸುಮಾರು 2,500 ವರ್ಷಗಳ ಹಿಂದೆ ಪ್ರವಾದಿ ಇಬ್ರಾಹಿಂ ರವರಿಗೆ ಅಲ್ಲಾ ತಾಲನ ಏನು ಆದೇಶ ನೀಡಲಾಯಿತು, ಆ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ನಾಡಿದಂತ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ತುಮಕೂರಿನಾದ್ಯಂತ ನಮ್ಮ ಎಲ್ಲ ಮುಸ್ಲಿಂ ಸಹೋದರರು ಸಹೋದರಿಯರು ಸೇರಿ ಸರಳವಾಗಿ ಬಕ್ರೀದ್ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಕೆಲವು ದಿನಗಳ ಹಿಂದೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ನೆರೆ ರಾಜ್ಯಗಳಲ್ಲಿ ಪ್ರವಾಹ ಉಂಟಾಗಿ ಬಹಳಷ್ಟು ಜನರಿಗೆ ಸಂಕಷ್ಟದಲ್ಲಿರೋದ್ರಿಂದ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಅದರಲ್ಲೂ ವಿಶೇಷವಾಗಿ ನಮ್ಮ ಧರ್ಮಗುರುಗಳ ಏನು ಅವರ ಆದೇಶ ಇದೆ, ಈ ಹಬ್ಬವನ್ನು ನಾವು ಸರಳವಾಗಿ ಆಚರಣೆ ಮಾಡೋಣ. ಸರಳವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಆ ಭಾಗದ ಜನರು ಏನು ಸಂಕಷ್ಟದಲ್ಲಿದೆ ಆ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಅವರು ಕಳಿಸಿದ್ದಾರೆ. ಸಂಸದ ಜಿಎಸ್ ಬಸರಾಜ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಸೇರಿದಂತೆ ಪ್ರಮುಖರು ಆಗಮಿಸಿ ಮುಸ್ಲಿಮರಿಗೆ ಬಕ್ರೀದ್ ಶುಭಾಶಯ ಕೋರಿದರು. ತುಮಕೂರಿನ ಬುಗುಡನಹಳ್ಳಿ ಜಲಸಂಗ್ರಹಾಗಾರಕ್ಕೆ ಹೇಮಾವತಿ ಪ್ರವೇಶಿಸಿದ ಸಂದರ್ಭದಲ್ಲಿ ಮೇಯರ್ ಸೇರಿದಂತೆ ಸದಸ್ಯರು ಗಂಗಾ ಪೂಜೆ ನೆರವೇರಿಸಿದರು. ತುಮಕೂರು ನಗರಕ್ಕೆ ಸರಬರಾಜಾಗುವ ಬುಗುಡನಹಳ್ಳಿ ಜಲಸಂಗ್ರಹಾಗಾರಕ್ಕೆ ಹೇಮಾವತಿ ನೀರು ಅರಿದಿದ್ದರಿಂದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅರಿದಂತಾಗಿದೆ. ಬುಗುಡನಹಳ್ಳಿ ಜಲಸಂಗ್ರಹಾಗಾರದಲ್ಲಿ ಮತ್ತು ಮೈದಾಳ ಕೆರೆಯಲ್ಲಿ ನೀರು ಇಲ್ಲದಂತಹ ಸಂದರ್ಭದಲ್ಲಿ ನಗರದ ನಾಗರಿಕರಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು.
ಶಾಸಕ ಜ್ಯೋತಿ ಗಣೇಶ್ ಮತ್ತು ಪಾಲಿಕೆ ಆಯುಕ್ತ ಭೂಬಾಲನ್ ರವರು ವಿಶೇಷ ಆಸಕ್ತಿ ವಹಿಸಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜಿಗೆ ಮುಂದಾಗಿದ್ದರು. ಇದರಿಂದಾಗಿ ಹಲವಾರು ಬಡಾವಣೆಗಳ ನಿವಾಸಿಗಳು ಟ್ಯಾಂಕರ್ ಮೂಲಕ ನೀರು ತೆಗೆದುಕೊಂಡಿದ್ದನ್ನು ಸ್ಮರಿಸಬಹುದಾಗಿದೆ. ಈಗ ಗೋರೂರಿನ ಹೇಮಾವತಿ ಜಲಾಶಯದಲ್ಲಿ ನೀರು ತುಂಬಿ ಹೊರಹೋಗುತ್ತಿದ್ದು ಈಗ ಅಲ್ಲಿಂದ ತಿಪಟೂರು ಗುಬ್ಬಿ ಮೂಲಕ ತುಮಕೂರಿಗೆ ಸರಬರಾಜಾಗುವ ಬುಗಡನಹಳ್ಳಿ ಜಲಸಂಗ್ರಹಗಾರಕ್ಕೆ ಹೇಮಾವತಿ ನೀರು ಪ್ರವೇಶಿಸಿದೆ. ಶನಿವಾರ ರಾತ್ರಿ ಬುಗಡನಹಳ್ಳಿ ಜಲಸಂಗ್ರಹಗಾರಕ್ಕೆ ಹೇಮಾವತಿ ನೀರು ಪ್ರವೇಶಿಸಿದ್ದು ಈ ಹಿನ್ನೆಲೆಯಲ್ಲಿ ಭಾನುವಾರದಂದು ಪಾಲಿಕೆ ಮೇಯರ್ ಲಲಿತಾ ರವೀಶ್, ಉಪಮೇಯರ್ ರೂಪಶ್ರೀ ಶೆಟ್ಟಳಯ್ಯ, ಪಾಲಿಕೆ ಸದಸ್ಯರು ಹಾಗೂ ಅಧಿಕಾರಿಗಳು ಬುಗಡನಹಳ್ಳಿ ಕೆರೆಗೆ ತೆರಳಿ ಪೂಜೆ ಸಲ್ಲಿಸಿದರು. ಇನ್ನೊಂದು ವಾರದಲ್ಲಿ ಬುಗಡನಹಳ್ಳಿ ಕೆರೆ ತುಂಬುವ ಸಾಧ್ಯತೆಗಳಿದೆ. ನಾಲೆಯಿಂದ ಅನಧಿಕೃತವಾಗಿ ನೀರು ಪಡೆಯುವ ಪ್ರಯತ್ನಗಳು ನಡೆಯುತ್ತಿದ್ದು ಇದನ್ನು ತಡೆಯುವ ಅಧಿಕಾರಿಗಳ ತಂಡ ಎಚ್ಚರ ವಹಿಸಿದೆ. ಅಮೋಘ ವಾಹಿನಿ ಹಮ್ಮಿಕೊಂಡಿರುವ ಅಮೋಘ ಸಹಾಯ ಹಸ್ತಕ್ಕೆ ತುಮಕೂರಿನ ಮಂಜುನಾಥ ನಗರ ನಿವಾಸಿಗಳಿಂದ ಸಂತ್ರಸ್ತರಿಗೆ ಅವಶ್ಯಕವಿರುವ ಸಾಮಗ್ರಿಗಳನ್ನು ಸಮರ್ಪಿಸಿದರು. ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ತುಮಕೂರಿನ ಅಮೋಘ ಮತ್ತು ಇ ಡಿಜಿಟಲ್ ವಾಹಿನಿ ಅಮೋಘ ಸಹಾಯ ಹಸ್ತ ಕಾರ್ಯಕ್ರಮದ ಕರೆಗೆ ಸ್ಪಂದಿಸಿದ ತುಮಕೂರಿನಲ್ಲಿರುವ ಬಟ್ವಾಡಿಯ ಮಂಜುನಾಥ್ ನಗರದ ಹಿತರಕ್ಷಣಾ ಸಮಿತಿ ಮತ್ತು ನಗರದ ವಾಸಿಗಳು ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ತತ್ತರವಾದ ಜನರಿಗೆ ಅಡುಗೆ ಸಾಮಗ್ರಿ, ಹಾಲು, ಬ್ರೆಡ್, ಬಟ್ಟೆಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಅಮೋಘ ಇ ಡಿಜಿಟಲ್ ವಾಹಿನಿಗೆ ತಲುಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರದ ನಿವಾಸಿ ಮಂಜುನಾಥ್ ರವರು ಅಮೋಘ ವಾಹಿನಿಗೆ ಧನ್ಯವಾದ ತಿಳಿಸಿದ್ದಾರೆ. ಎಲ್ಲ ನಾಗರಿಕ ಬಂಧುಗಳಿಗೆ, ಎಲ್ಲ ಮಹಿಳಾ ಬಂಧುಗಳಿಗೆ, ಎಲ್ಲ ಸಮಸ್ತ ಹಿರಿಯ ನಾಗರಿಕ ಬಂಧುಗಳಿಗೆ ಈ ಮೂಲಕ ಆತ್ಮೀಯವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ದಿವಸ ಅತ್ಯುತ್ತಮವಾದಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಒಂದು ಮಂಜುನಾಥ ನಗರದ ನಾಗರಿಕ ಹಿತರಕ್ಷಣಾ ಸಮಿತಿಯವರು, ಅದರ ಅಧ್ಯಕ್ಷರಾದಂಥ ಶ್ರೀ ಕುಮಾರ್ ಸರ್ ಅವರು ಮತ್ತು ಅವರ ಎಲ್ಲ ಮಿತ್ರರು ಮತ್ತು ಎಲ್ಲ ಮಹಿಳಾ ಬಂಧುಗಳು ಎಲ್ಲರೂ ಸೇರಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ನೀವು ಎಲ್ಲ ಇವತ್ತು ದಿವಸ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಕಳೆದ ಒಂದು ವಾರದಿಂದ ಕನಿಷ್ಠ ಒಂದು 15 ದಿವಸಗಳಿಂದ ನೋಡ್ತಾ ಇದ್ದೇವೆ, ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೇವೆ. ಉತ್ತರ ಕರ್ನಾಟಕ ಭಾಗ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಯಥೇಚ್ಛವಾದ ಮಳೆ ಬರ್ತಾ ಇದೆ. ವಾಡಕಿಗಿಂತ ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಾದಂತಹ ಅತಿ ಹೆಚ್ಚಿನ ಅಧಿಕ ಮಳೆಯಿಂದಾಗಿ ಇವತ್ತು ದಿವಸ ನಾವು ನೋಡ್ತಾ ಇದ್ದೀವಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಪ್ರವಾಹ ನುಗ್ಗಿ ಈ ಕೃಷ್ಣಾ ನದಿ ತೀರ ಪ್ರದೇಶದಲ್ಲೂ ಮತ್ತು ಘಟಪ್ರಭಾ ಮಲಪ್ರಭಾ ನದಿಗಳು ಮತ್ತು ಕಾಳಿ ನದಿ ಪ್ರದೇಶ ಎಲ್ಲ ಪ್ರದೇಶಗಳು ಕೂಡ ಅತ್ಯಂತ ಹೆಚ್ಚಿನ ಪ್ರವಾಹ ಉಂಟಾಗಿ ಉತ್ತರ ಕರ್ನಾಟಕ ಭಾಗದ 3-4 ಜಿಲ್ಲೆಗಳು, ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಗದಗ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಇದು ಯಾವುದು ರಾಯಚೂರು ಜಿಲ್ಲೆಗಳು ಹಾಗೂ ಬಿಜೆಪಿ ಆ ಸಂತ್ರಸ್ತರ ಹೊರಗೆ ಕರೆದು ಅವರಿಗೆ ಕೊಟ್ಟು ಇದು ತುಮಕೂರು ಜನರು ನಿಮಗಾಗಿ ಕಳಿಸಿಕೊಟ್ಟಂಥ ಪದಾರ್ಥಗಳು ಇವತ್ತು ತೆಗೆದುಕೊಳ್ಳಿ ಊಟ ಮಾಡಿ ಅಂತ ಹೇಳುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಮಂಜುನಾಥ ನಗರದ ಹೆಸರನ್ನು ಕೂಡ ಅಲ್ಲಿ ಹೇಳಿ ಆ ಜನರಿಗೆ ತಲುಪಿಸುವಂಥ ಒಂದು ಪ್ರಾಮಾಣಿಕ ಕೆಲಸ ಅಮೋಘ ಈ ಟಿವಿಯವರು ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಮಾಡಬೇಕು ಅಂತ ಹೇಳಿ ಅವ್ರ ಮೂಲಕ ಈ ವಸ್ತುಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಶ್ರೀ ಶ್ರೀನಿವಾಸ ರೆಡ್ಡಿಯವರು ವಿಶೇಷವಾಗಿ ಇದರ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ. ಅವ್ರ ಜೊತೆಗೆ ಪ್ರಕಾಶ್ನವರಿದ್ದಾರೆ, ಗಜೇಂದ್ರರಿದ್ದಾರೆ, ಎಲ್ಲರೂ ಹೋಗಿ ಅದನ್ನು ತಲುಪಿಸಬೇಕು. ನಮ್ಮೆಲ್ಲರ ಆಶಯ ಇದೆ ಅಂತ ಅವ್ರಿಗೆ ತಲುಪಿಸಿ ಅವರ ಮನಸ್ಸಿಗೆ ಒಂದಿಷ್ಟು ಕಿಂಚಿತ್ತು ಸಾಂತ್ವನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಸಕ್ರಿಯ ನಮ್ಮ ಮಂಜುನಾಥ ನಗರದ ಬಂಧುಗಳು ನಾಗರಿಕ ನೆರೆಹಾವಳಿ ಸಂತ್ರಸ್ತರ ನೆರವಿಗೆ ತುಮಕೂರು ತಾಲೂಕು ಅರಕೆರೆಯ ಗ್ರಾಮಸ್ಥರು ಚಪಾತಿ ಸೇರಿದಂತೆ ಗೃಹ ಬಳಕೆಗಳನ್ನು ವಸ್ತು ನೀಡಿ ಮಾನವೀಯತೆ ಪ್ರದರ್ಶಿಸಿದ್ದಾರೆ. ನೆರೆಹಾವಳಿ ಸಂತ್ರಸ್ತರ ನೆರವಿಗೆ ಹರಕೆರೆ ಗ್ರಾಮಸ್ಥರು ಸಾವಿರಾರು ಚಪಾತಿ ಹಾಗೂ ವಿವಿಧ ಗೃಹೋಪಯೋಗಿ ವಸ್ತುಗಳನ್ನು ಅಮೋಘ ವಾಹಿನಿ ಸಂಸ್ಥೆಗೆ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ತುಮಕೂರು ತಾಲೂಕು ಹರಕೆರೆಯ ಆಟೋ ಚಾಲಕ ಭೈರಪ್ಪರವರು ವಿಶೇಷ ಆಸಕ್ತಿ ವಹಿಸಿ ನೆರೆಹಾವಳಿ ಸಂತ್ರಸ್ತರಿಗೆ ಸಹಾಯ ಮಾಡಲು ತಮ್ಮ ಸುತ್ತಮುತ್ತಲ ಮನೆಗಳಿಂದ ಚಪಾತಿಯನ್ನು ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಸಂಗ್ರಹಿಸಿದರು. ಇದಲ್ಲದೆ ಬಿಸ್ಕತ್, ನೀರಿನ ಬಾಟಲ್ ಸೇರಿದಂತೆ ಅವಶ್ಯಕವಾಗಿರುವ ವಸ್ತುಗಳನ್ನು ಹಾಗೂ ಸಂಗ್ರಹಿಸಲಾದ ಚಪಾತಿಯನ್ನು ಅಮೋಘ ವಾಹಿನಿ ಸಂಸ್ಥೆಗೆ ನೀಡಿ ಮಾನವೀಯತೆ ಪ್ರದರ್ಶಿಸಿದ್ದಾರೆ. ಧೀರ
ಚಿಕ್ಕನಾಯಕನಹಳ್ಳಿಯ ಗೋಡಿಕೆರೆ ಗ್ರಾಮದ ಯುವಕರಿಂದ ಉತ್ತರ ಕರ್ನಾಟಕ ಪ್ರವಾಹ ಸಂತ್ರಸ್ತರಿಗೆ ದಿನನಿತ್ಯದ ಸಾಮಗ್ರಿಗಳನ್ನು ನೀಡಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡಿಕೆರೆ ಗ್ರಾಮದಲ್ಲಿ ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ಅಗತ್ಯವಿರುವ ಅಕ್ಕಿ, ಕುಡಿಯುವ ನೀರಿನ ಪ್ಯಾಕೆಟ್ಗಳು, ಬಿಸ್ಕೆಟ್, ಅಡುಗೆ ಸಾಮಗ್ರಿಗಳು, ಸಂತ್ರಸ್ತರಿಗೆ ಅಗತ್ಯವಿರುವ ಮುಂತಾದ ವಸ್ತುಗಳನ್ನು ಗೋಡಿಕೆರೆ ಯುವಕರು ಸಂಗ್ರಹಣೆ ಮಾಡಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಲುಪಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಾಗಿರೋ ಒಂದು ಪ್ರವಾಹಕ್ಕೆ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡಿಕೆರೆ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಯುವಕರಿಂದ ಈ ಒಂದು ಸಣ್ಣ ಅಳಿವಿನ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ದಯಮಾಡಿ ಪ್ರವಾಹದಲ್ಲಿ ಸಿಲುಕಿರೋ ಜನ ನಮ್ಮಂತೆಯ ಅಂತ ತಿಳ್ಕೊಂಡು ಎಲ್ಲರೂ ಯುವಶಕ್ತಿ ಮುಂದೆ ಬಂದು ಅವರಿಗೆ ಸಹಾಯ ಮಾಡಬೇಕಾಗಿ ವಿನಂತಿ. ವಿಶೇಷವಾಗಿ ಇಲ್ಲಿನ ಯುವಕರು ಗ್ರಾಮ ಗ್ರಾಮಗಳಿಗೆ ತಮಟೆ ಹೊಡೆದು ಸಾರುವ ಮುಖಾಂತರ ವಸ್ತುಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಏನೇ ಆಗಲಿ, ಎಷ್ಟೋ ಹಳ್ಳಿಗಳಲ್ಲಿ ಇಂಥ ಯುವಕರು ಸ್ವತಃ ತಾವೇ ಮುಂದೆ ಬಂದು ಕೆಲಸ ಮಾಡುತ್ತಿರುವುದು ನಮ್ಮ ನಾಡ ಹೆಮ್ಮೆಯ ಸರಿ. ಜಲಪ್ರವಾಹದಿಂದ ತತ್ತರಿಸಿರುವ ಜನರಿಗೆ ನೆರವಾಗಬೇಕು ಅಂತ ತಿಪಟೂರಿನಲ್ಲಿ ಮಾನವ ಹಕ್ಕು ಜನಜಾಗೃತಿ ಸಮಿತಿ ರಾಜ್ಯಾಧ್ಯಕ್ಷ ಜ್ಞಾನಪ್ರಕಾಶ್ ಹೇಳಿದ್ದಾರೆ. ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವುದು ನಿಜವಾದ ಧರ್ಮ. ನೆರೆ ಸಂಕಷ್ಟಕ್ಕೆ ತುತ್ತಾಗಿ ತೊಂದರೆಗೊಳಗಾಗಿರುವ ಜನರಿಗೆ ಪ್ರತಿಯೊಬ್ಬರು ತಮ್ಮ ಶಕ್ತಾನುಸಾರ ಸಹಾಯ ಮಾಡಬೇಕು ಎಂದು ಕರ್ನಾಟಕ ಮಾನವ ಹಕ್ಕು ಜನಜಾಗೃತಿ ಸಮಿತಿ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಜ್ಞಾನಪ್ರಕಾಶ್ ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಆಯೋಜಿಸಿದ ನೂತನವಾಗಿ ಗೌರವ ಡಾಕ್ಟರೇಟ್ ಪಡೆದ ಡಾಕ್ಟರ್ ಜ್ಞಾನಪ್ರಕಾಶ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ನೆರೆ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಜ್ಞಾನಪ್ರಕಾಶ್, ಪ್ರಕೃತಿಯ ವಿಕೋಪದಿಂದಾಗಿ ಕರ್ನಾಟಕದ 14 ಜಿಲ್ಲೆಗಳು ನೆರೆ ಹಾವಳಿಗೆ ತುತ್ತಾಗಿವೆ. ಈ ಭಾಗದ ಜನರು ಜಾನುವಾರುಗಳು ಬೀದಿಗೆ ಬಿದ್ದಿದ್ದು ಸಂಕಷ್ಟದಲ್ಲಿರುವ ಜನರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ಮಾನವೀಯ ಧರ್ಮ. ನಮ್ಮ ಸಂಘಟನೆಯಿಂದ ಸಮಾಜದಲ್ಲಿ ಉಳ್ಳವರು ಸಹಾಯ ಮನೋಭಾವ ಇರುವಂತಹ ಜನರು. ನೀಡುವಂತಹ ವಸ್ತು ರೂಪದ ದೇಣಿಗೆಗಳನ್ನು ಸಂಗ್ರಹಿಸಿ ಸಂತ್ರಸ್ತರಿಗೆ ನೀಡುವ ಕಾರ್ಯಕ್ರಮ ರಾಜ್ಯಾದ್ಯಂತ ಮಾಡುತ್ತಿದ್ದಾರೆಂದರು. ತಿಪಟೂರು ತಾಲೂಕಿನ ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಪದಾಧಿಕಾರಿಗಳು ಸೇವಾ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಬೇಕು ಎಂದು ತಿಳಿಸಿದರು. ಯಾಕಂದ್ರೆ ಈಗಾಗಲೇ ತಿಳಿದಿರುವಂತೆ ಸಾವಿರಾರು ಕೋಟಿಗಳು ನಷ್ಟವಾಗಿದೆ, ಅದನ್ನ ಲೆಕ್ಕಿಸಕ್ಕೂ ಕೂಡ ಸಾಧ್ಯವಿಲ್ಲ. ಆದ್ರಿಂದ ಪ್ರತಿಯೊಬ್ಬರು ಅವರವರಲ್ಲಿ ಆದಂತದನ್ನ ನಾವು ಅವರ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಸಂಪೂರ್ಣವಾಗಿ ಜೀವಿಸಲಿಕ್ಕೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಹೇಳಿದೆ. ಮುಂಚೆ ಚಿತ್ತೂರು ತಾಲೂಕಿನಲ್ಲಿ ಮೊದಲ ಘಟಕವನ್ನೆಲ್ಲ ಪ್ರಾರಂಭ ಮಾಡಿದ್ವಿ. ಅದೇ ಒಂದು ರೀತಿಯಲ್ಲಿ ನೆರೆ ಸಂತ್ರಸ್ತರಿಗೆ ನಾವು ಒಂದು ಅವಕಾಶವನ್ನು ಕೂಡ ಈ ರೀತಿ ನಾವು ಮಾಡಿಕೊಡೋದಂತ ಪ್ರತಿಯೊಬ್ಬರಲ್ಲೂ ನಾನು ಮನವಿಯನ್ನು ಮಾಡ್ತೇನೆ. ನಾವು ಕೂಡ ಕೈ ಜೋಡಿಸ್ತೇವೆ. ಖಂಡಿತವಾಗಲೂ ಈ ಕೈ ಜೋಡಿಸತಕ್ಕಂಥ ಕೆಲಸಕ್ಕೆ ಒಂದು ಯೋಗೇಶ್ ಅವರು ಸಹ ಆಯಿಸಿದ ಅವರು ಜೋರಾದ ಚಪ್ಪಾಳೆ ಮೂಲಕ. ತಿಪಟೂರು ತಾಲೂಕು ಅಧ್ಯಕ್ಷ ಯೋಗೇಶ್ ಮಾತನಾಡಿ, ನಮ್ಮ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜ್ಞಾನಪ್ರಕಾಶ್ ಅವರಿಗೆ ಅವರನ್ನು ಸೇವಾ ಕಾರ್ಯ ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಲಾಗಿದೆ. ಆದ್ದರಿಂದ ನಮ್ಮ ಸಂಘಟನೆಯಿಂದ ಸನ್ಮಾನಿಸಬೇಕು ಎನ್ನುವ ದೃಷ್ಟಿಯಿಂದ ಸನ್ಮಾನ ಸಮಾರಂಭ ಹಾಗೂ ನೆರೆ ಸಂತ್ರಸ್ತರಿಗೆ ಪರಿಹಾರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ನಾಗರಿಕರಿಂದ ಪರಿಹಾರ ಸಾಮಗ್ರಿಗಳನ್ನು ಪಡೆಯುವ ಜೊತೆಗೆ ನಮ್ಮ ಸಂಘದ ಸದಸ್ಯರುಗಳು ನಮ್ಮ ಸ್ವಂತ ಖರ್ಚಿನಲ್ಲಿ ಪರಿಹಾರ ವಸ್ತುಗಳನ್ನು ಖರೀದಿಸಿ ವಿತರಿಸಲಾಗುವುದು ಎಂದು ತಿಳಿಸಿದರು. ಸಲಕರಣೆಗಳನ್ನ ಇಂದಿನಿಂದ ನಮ್ಮ ಸಮಿತಿಯ ಸದಸ್ಯರು ಸಹ ತಂದುಕೊಟ್ಟು ಅಲ್ಲಿನ ವ್ಯವಸ್ಥೆ ಪ್ರತಿಯೊಂದು ಜಿಲ್ಲೆ ತಾಲೂಕಿನಿಂದಲೂ ಸಹ ನಮ್ಮ ಸಮಿತಿಯ ಪದಾಧಿಕಾರಿಗಳು ಅವರಿಗೆ ತಲುಪಿಸುವಂತಹ ಕಾರ್ಯದಲ್ಲಿ ಪ್ರತಿದಿನದಿಂದಲೂ ಬಗ್ಗೆ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅನುಕೂಲ ಆಯಿತು. ಇದಕ್ಕೆ ಬಂದಂತಹ ನಮ್ಮ ರಾಜ್ಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೆ ಹಾಗೆ ಜಿಲ್ಲಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ವಿರಾಮ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಯೋಗೀಶ್, ಕಾನೂನು ಸಲಹೆಗಾರರಾದ ಧನಂಜಯ್, ನಗರಸಭೆ ಸದಸ್ಯ ಯೋಗೀಶ್, ಜಯಪ್ರಕಾಶ್, ಮಂಜುಳಾ, ಮುಖಂಡರಾದ ವೆಂಕಟೇಶ್, ಮೋಹನ್, ಶಾಂತಕುಮಾರ್, ಚಂದ್ರಶೇಖರ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ನೆರೆ ಸಂತ್ರಸ್ತರಿಗೆ ನೆರವಾಗಲು ಮಧುಗಿರಿಯಲ್ಲಿ ಸಿದ್ದರಬೆಟ್ಟದ ಶಿವಾಚಾರ್ಯ ಸ್ವಾಮೀಜಿಯವರು ಮನವಿ ಮಾಡಿದ್ದಾರೆ. ನೆರೆ ಸಂತ್ರಸ್ತರಿಗೆ ಪ್ರತಿಯೊಬ್ಬರು ನೆರವಾಗಬೇಕೆಂದು ಸಿದ್ದರಬೆಟ್ಟದ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದರು. ಮಧುಗಿರಿ ಪಟ್ಟಣದ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೆರೆ ಸಂತ್ರಸ್ತರಿಗೆ ದೇಣಿಗೆ ಸಂಗ್ರಹ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಆ ಭಾಗದಲ್ಲಿ ಜನರು ಆಹಾರ ಸಿಗದೆ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಕಷ್ಟದಲ್ಲಿರುವ ಮಂದಿಗೆ ಸಹಾಯ ಮಾಡುವುದು ಧರ್ಮದ ಕೆಲಸ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ದಿನ ಬಳಕೆಯ ವಸ್ತುಗಳನ್ನು ಮಾತ್ರ ನೀಡಬೇಕೆಂದು ತಿಳಿಸಿದರು. ನಿನ್ನೆ ಮತ್ತು ಮೊನ್ನೆ ದಿವಸ ನಾವು ಸಂಪರ್ಕ ಮಾಡಿ DCM ಸಂಪರ್ಕ ಮಾಡಿ ಈ ಹಣವನ್ನು ನಾವು ಈ ಭಾಗಕ್ಕೆ ತಲುಪಿಸ್ಬೇಕಂತ ಹೇಳಿದಾಗ ಎಲ್ಲಾದರೂ ಸಂತ್ರಸ್ತರು ತಲುಪುವಂಥದ್ದು ತಲುಪಲಿ ಸ್ವಾಮೀಜಿ, ಏನು ತೊಂದರೆ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಹಣವನ್ನು ಇಲ್ಲಿಗೆ
ಸಂತ್ರಸ್ತರಿಗೆ ಕೊಡಬೇಕು ಅನ್ನುವಂಥದ್ದು ಎಲ್ಲ ಭಕ್ತಾದಿಗಳನ್ನು ಈಗಾಗಲೇ ಮೊನ್ನೆ ನಾವು ಬಂದು ಮೂರು ನಾಲ್ಕು ಜನ ಮೀಟಿಂಗ್ ಮಾಡಿ ಎಲ್ಲರಿಗೂ ಬಂದಿರತಕ್ಕಂಥದ್ದು ತಿಳಿಸಿ ಕೋಟೆಗಳು ತಿಳಿಸಿ ಪರಮ ಪೂಜ್ಯರು ಎಲ್ಲರೂ ಒಂದು ಪ್ರಯತ್ನ. ಅದರ ಜೊತೆಯಲ್ಲಿ ಇವತ್ತು ಹಲವಾರು ಎಂಟು ಜಿಲ್ಲೆಗಳಲ್ಲೂ ಭಾಳ ಕಷ್ಟದ ಕಾಲಕಾಲ ಸಂದರ್ಭದಲ್ಲಿ ಇಡೀ ಊರೂರೇ ಇವತ್ತು ಮುಳುಗೋಗಿದೆ. ಅವರು ಇವತ್ತು ಹೊಸದಾಗಿ ರೂಪ ಜೀವನ ಕಟ್ಕೊಳ್ಬೇಕಾದ್ರೆ ಭಾಳ ಕಷ್ಟ. ಸರ್ಕಾರ ಏನೇ ಕೆಲಸ ಮಾಡಿದರೂ ಅಲ್ಲಿವರೆಗೂ ಅವರಿಗೆ ಜೀವನವನ್ನು ರೂಪಿಸಿಕೊಳ್ಳಬೇಕಾಗುತ್ತೆ, ಮೂಲ ಸೌಕರ್ಯವನ್ನು ಒದಗಿಸಬೇಕಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಿಷ್ಟು ದವಸ ಧಾನ್ಯಗಳನ್ನು ಬೇಕಾಗ್ತಕ್ಕಂಥ ಬಟ್ಟೆಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಚಿಂತನೆ ಮಾಡಿದೆ. ಕೊರಟಗೆರೆ ಹಾಗೂ ಮಧುಗಿರಿಯಲ್ಲಿ ಮಂಗಳವಾರ ದೇಣಿಗೆ ಸಂಗ್ರಹ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಂಘ ಸಂಸ್ಥೆಗಳು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಎಲ್ಲೆರಾಂಪುರದ ಹನುಮಂತ ಸ್ವಾಮೀಜಿ, ತಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮದ ರಾಮಾನಂದ ಚೈತನ್ಯ ಸ್ವಾಮೀಜಿ, ಕಸಬ ಅಧ್ಯಕ್ಷ ಚೀಸು ಕೃಷ್ಣಮೂರ್ತಿ, ಮುಖಂಡರಾದ ಮಂಜುನಾಥ ಗುಪ್ತಾ, ಶ್ರೀಧರ್ ಕುಮಾರ್, ಶಶಿಕುಮಾರ್, ಎಂಎಸ್ಆರ್ಬಿ ಕುಮಾರ್, ಅನಂತ ಕೃಷ್ಣ, ಶಿವಕುಮಾರ್, ಪ್ರಧಾನ ಅರ್ಚಕ ನಟರಾಜ್ ದೀಕ್ಷಿತ್ ಇದ್ದರು. ಪಾವಗಡ ತಾಲೂಕಿನ ದೊಡ್ಡಹಳ್ಳಿಯಲ್ಲಿ ವೈಷ್ಣವ ಸಂಘದಿಂದ ಸಂಘಟನಾ ಸಭೆ ನಡೆಯಿತು. ವೈಷ್ಣವರು ಆರ್ಥಿಕವಾಗಿ ಹಿಂದುಳಿದಿದ್ದು ಸಮುದಾಯದ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿಕೊಂಡು ಪ್ರಗತಿಯತ್ತ ಮುನ್ನಡೆಯಲು ಸಾಧ್ಯ ಎಂದು ತುಮಕೂರು ಜಿಲ್ಲಾ ರಾಮಾನುಜ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಮೋಹನ್ ಕುಮಾರ್ ತಿಳಿಸಿದರು. ಪಾವಗಡ ತಾಲೂಕಿನ ದೊಡ್ಡಹಳ್ಳಿಯಲ್ಲಿ ವೈಷ್ಣವ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಂಘಟನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ವೈಷ್ಣವ ಜನಾಂಗದವರು ಸಂಕೋಚ ಸ್ವಭಾವದವರು, ಸ್ವಾಭಿಮಾನಿಗಳು, ಯಾರ ಬಳಿಯೂ ಹಂಗಲಾಚುವ ವ್ಯಕ್ತಿಗಳಲ್ಲ. ಸ್ವಯಂ ವೃತ್ತಿಯಿಂದ ಬದುಕನ್ನು ಕಟ್ಟಿಕೊಂಡು ಜೀವನ ನಿರ್ವಹಿಸುತ್ತಾರೆ. ಆದ್ದರಿಂದ ವೈಷ್ಣವರು ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿಕೊಂಡು ಅದರ ಮೂಲಕ ಆರ್ಥಿಕವಾಗಿ ಪ್ರಬಲರಾಗಬಹುದು. ಎಲ್ಲರೂ ಒಗ್ಗೂಡಿ ಸಹಕಾರಿ ತತ್ವದಡಿ ಮುನ್ನುಗ್ಗಿದ್ದಾರೆ, ಸಮುದಾಯದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಜಿಲ್ಲಾ ಸಂಘದ ನಿರ್ದೇಶಕ ಪಾಂಡು ಮಾತನಾಡಿ, ಹಣದ ಅವಶ್ಯಕತೆ ಎಲ್ಲರಿಗೂ ಇರುತ್ತದೆ. ದುಡಿಮೆಯ ಸ್ವಲ್ಪ ಹಣವನ್ನು ಸಹಕಾರಿ ಸಂಘಗಳ ಮೂಲಕ ಉಳಿತಾಯ ಮಾಡಿದರಷ್ಟೇ ಕಷ್ಟದ ಸಮಯದಲ್ಲಿ ವೈಯಕ್ತಿಕವಾಗಿ ಉಪಯೋಗಕ್ಕೆ ಬರುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಹಕಾರ ಸಂಘದ ಷೇರು ಸರ್ಟಿಫಿಕೇಟ್ ಹಾಗೂ ಗುರುತಿನ ಪತ್ರವನ್ನು ವಿತರಣೆ ಮಾಡಲಾಯಿತು. ಜಿಲ್ಲಾ ಸಂಘದ ನಾರಾಯಣ್, ತಾಲೂಕು ವೈಷ್ಣವ ಸಂಘದ ಅಧ್ಯಕ್ಷ ಪೆನ್ನಮ್ಮನಹಳ್ಳಿ ಶ್ರೀನಿವಾಸ್, ಕಾರ್ಯದರ್ಶಿ ಶ್ರೀಧರ್, ಆದಿ ನಾರಾಯಣಪ್ಪ, ಕೇಶವ, ಅಜಯ್, ವಸಂತ್ ಕುಮಾರ್, ಶ್ರೀನಿವಾಸ್, ಪುಷ್ಪ, ಸಂಜೀವಿ ರಾಯಪ್ಪ, ಶ್ರೀಕಾಂತ್, ನಾಗೇಶ್, ರಾಮಚಂದ್ರಪ್ಪ ಇತರರು ಹಾಜರಿದ್ದರು. ತುಮಕೂರಿನ ಮಲ್ಲಸಂದ್ರ ಯುವಕರಿಂದ ಧಾನ್ಯ, ದವಸ ಮತ್ತು ಸುರಭಿ ವಾಟರ್ ಸಪ್ಲೈ ಕಡೆಯವರಿಂದ 20 ಪ್ಯಾಕ್ ವಾಟರ್ ಬಾಟಲ್ಗಳನ್ನು ಅಮೋಘ ವಾಹಿನಿ ಕಚೇರಿಗೆ ತಲುಪಿಸಲಾಗಿದೆ. ನಮಗೆ ಕಷ್ಟ ಬಂದಾಗ ಪರರ ಕಷ್ಟ ತಿಳಿಯೋಣ, ಅವರ ಕಣ್ಣ ಒರೆಸುತ್ತ ನಮ್ಮ ಕಷ್ಟ ಮರೆಯೋಣ. ನೆನೆಸಿದ್ದೆಲ್ಲ ನಡೆದರೆ ನಮ್ಮ ಮಿತಿಯೇ ತಿಳಿಯದು. ಉತ್ತರ ಕರ್ನಾಟಕದ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ತುಮಕೂರಿನ ಅಮೋಘ ಟಿವಿ ವತಿಯಿಂದ ಅಮೋಘ ಸಹಾಯಹಸ್ತ ಮನವಿಗೆ ಸ್ಪಂದಿಸಿ ತುಮಕೂರಿನ ಮಲ್ಲಸಂದ್ರ ನಗರದ ಯುವಕರು ಧಾನ್ಯ, ದವಸಗಳನ್ನು ಅಮೋಘ ಕಚೇರಿಗೆ ತಂದು ತಲುಪಿಸಿದರು ಮತ್ತು ಸಮಾಜ ಸೇವಕರಾದ ಕೈಗಾರಿಕೋದ್ಯಮಿಯಾದ ಪ್ರಣೇಂದ್ರ ಸುರಭಿ ಅವರಿಂದ ಸುಮಾರು 20 ಪ್ಯಾಕೆಟ್ ಕುಡಿಯುವ ನೀರಿನ ಬಾಟಲ್ಗಳನ್ನ ಅಮೋಘ ಕಚೇರಿಗೆ ತಲುಪಿಸಿದ್ದಾರೆ. ಅಮೋಘ ಕರೆಗೆ ಸ್ಪಂದಿಸಿದ ತುಮಕೂರಿನ ಜನತೆಗೆ ವಾಹಿನಿ ಕಡೆಯಿಂದ ಧನ್ಯವಾದಗಳು. ಮಧುಗಿರಿ ಪಟ್ಟಣದ ಸಿರಾ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮಧುಗಿರಿ ಪಟ್ಟಣದ ಸಿರಾ ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಪ್ರಾರ್ಥನೆಯಲ್ಲಿ ಕ್ಷೇತ್ರದ ಶಾಸಕರಾದ ಎಂಎ ವೀರಭದ್ರಯ್ಯನವರು ಭಾಗವಹಿಸಿ, ಅಲ್ಲ ಎಂಬುದು ಒಂದು ಅದ್ಭುತವಾದ ಶಕ್ತಿ, ನಮ್ಮೆಲ್ಲರಿಗೂ ಆಯುರ್ ಆರೋಗ್ಯವನ್ನು ಕೊಡಲಿ, ತಮ್ಮೆಲ್ಲರಿಗೂ ಉತ್ತಮವಾದ ಬಾಳು ಸಿಗಲಿ, ಎಲ್ಲರೂ ಶಾಂತಿ ಮತ್ತು ನೆಮ್ಮದಿಯಿಂದ ಬಾಳೋಣ, ಇವತ್ತು ನಾವೆಲ್ಲ ಸಂಕಟದಲ್ಲಿ ಇದ್ದೇವೆ, ಮಳೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ, ಕುಡಿಯುವ ನೀರಿಗೂ ಸಮಸ್ಯೆಯಾಗಿದೆ, ಮುಂದಿನ ದಿನಗಳಲ್ಲಿ ಮಳೆ ಬಂದು ಸಮೃದ್ಧಿಯನ್ನು ನೀಡಲಿ, ಸುಖ ಶಾಂತಿಯನ್ನು ನೀಡಲಿ, ಎಲ್ಲರೂ ಒಂದಾಗಿ ಪ್ರೀತಿ ವಿಶ್ವಾಸದಿಂದ ಬಾಳೋಣ ಎಂದರು. ಈ ಬಾರಿ ಅಲ್ಪಸಂಖ್ಯಾತರಿಗೆ 7 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಈಗಾಗಲೇ 2 ಕೋಟಿ ಕಾಮಗಾರಿಕೆಯೂ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಉಳಿದ 5 ಕೋಟಿ ಅನುದಾನವನ್ನು ಬಳಸಬೇಕಾಗಿದೆ. ಅಲ್ಪಸಂಖ್ಯಾತರಿರುವ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಕುಡಿಯುವ ನೀರು, ಚರಂಡಿ ಮುಂತಾದ ಕಾಮಗಾರಿಕೆಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತದೆ. ಹಾಗೆ ಅತಿ ಶೀಘ್ರವಾಗಿ ಕುಡಿಯುವ ನೀರು ಸಿದ್ದಾಪುರ ಕೆರೆಗೆ ಹೇಮಾವತಿ ನೀರನ್ನು ಸಹ ಹರಿಯಲಿದೆ. ಪರಿಶುದ್ಧವಾದ ಭಾವನೆಗಳಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಇವತ್ತು ಭಗವಂತನಲ್ಲಿ
ಪ್ರಾರ್ಥನೆಯನ್ನು ಸಲ್ಲಿಸಿದೀರಾ? ನಮ್ಮೆಲ್ಲರಿಗೂ ಸಹ ಅಲ್ಲಿ ಕಾಣಲ್ಲ ಭಗವಂತ ಆಯುರಾರೋಗ್ಯ ಆಯುಷ್ಕಾರಾದಿಗಳನ್ನು ಕೊಡಲಿ, ನಮ್ಮೆಲ್ಲರಿಗೂ ಸಹ ಉತ್ತಮ ಬಾಳ್ವೆ ಸಿಗಲಿ, ಎಲ್ಲರೂ ಸಹ ಶಾಂತಿಯುತವಾಗಿ ಸಮೃದ್ಧಿಯತ್ತ ನೆಲೆಯೋಣ. ಇವತ್ತು ಒಂದು ರೀತಿಯ ಸಂಕಷ್ಟದಲ್ಲಿ ನಾವೆಲ್ಲ ಇದ್ದೇವೆ. ಮಳೆ ಸರಿಯಾದ ಕಾಲಕ್ಕೆ ಬರ್ತಾ ಇಲ್ಲ, ಕೆರೆಗಳು ತುಂಬುತ್ತಾ ಇಲ್ಲ, ಕುಡಿಯೋ ನೀರಿಗೂ ಸಹ ಹಾಹಾಕಾರ ಆಗ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲ ಕಂಡಿದ್ದೀರಾ. ಇವತ್ತು ತಾವು ಪ್ರಾರ್ಥನೆ ಮಾಡಿದ್ದೀರಾ ಭಗವಂತ ಅಲ್ಲ ಆಲ್ಮೈಟಿ, ಇವತ್ತು ನಮಗೆ ಮಳೆ ಬೆಳೆಯನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ, ಸುಖ ಶಾಂತಿಯನ್ನು ಕೊಡಲಿ. ಈ ವೇಳೆ ತಾಲೂಕು ದಂಡಾಧಿಕಾರಿ ನಂದೀಶ್, ಜಾಮಿಯಾ ಅಧ್ಯಕ್ಷರಾದ ಹಲೀಫ್ ಪಾಷಾ ಹಾಗೂ ಮುಸ್ಲಿಂ ಬಾಂಧವರು ಹಾಜರಿದ್ದರು. ತುರುವೇಕರೆ ಕ್ಷೇತ್ರದ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕ ಮಸಾಲಾ ಜಯರಾಮ್ ಗುದ್ದಲಿ ಪೂಜೆ ನೆರವೇರಿಸಿದರು. ತುರುವೇಕೆರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಬಿಡುಗಡೆಯಾದ 22 ಕೋಟಿ ರೂಗಳನ್ನು ಎಚ್ಡಿ ರೇವಣ್ಣನವರು ವಾಪಸ್ ಪಡೆದರೆ, ಮತ್ತೊಂದೆಡೆ ಸಿಎಸ್ ಪುರ ಗ್ರಾಮದ ಅಭಿವೃದ್ಧಿಗೆ ಕೆಲಸಗಳಿಗೆ ಮಂಜೂರಾದ 7 ಕೋಟಿ ರೂಗಳನ್ನು ತಡೆಹಿಡಿದು ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಪತ್ರ ಬರೆದಿದ್ದ ಸಾಕ್ಷಿ ನನ್ನಲ್ಲಿದೆ ಎಂದು ತುರುವೇಕೆರೆ ಶಾಸಕ ಮಸಾಲಾ ಜಯರಾಮ್ ತಿಳಿಸಿದರು. ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಮಾಡುವ ಸಂದರ್ಭದಲ್ಲಿ ಅವರು ನನಗೆ ಹೇಳಿದರೆ, ನಾನು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನೀರು ತುಂಬಿಸಿಲ್ಲ ಅಂದ್ರೆ ನಾನು ನಿಮಗೆ ಸಹಕಾರ ಕೊಡಕ್ಕೆಲ್ಲ ರಾಜೀನಾಮೆ ಕೊಟ್ಟಿದ್ದೆ ಹೇಳಿದ್ದೀನಿ. ಇವತ್ತು ಈ ಭಾಗದ ತುರುವೇಕೆರೆ ಭಾಗ ನೀವು ತುಂಬಿಸಕ್ಕೆ ನನಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರ, ನಾನು ರಾಜೀನಾಮೆ ಕೊಡ್ತೀನಿ, ಎಲ್ಲಾ ಕೆರೆಗಳು ತುಂಬಬೇಕು ಅಂತ ಹೇಳಿ ಅವರಿಗೆ ಕಡಾಖಂಡಿತವಾಗಿ ಹೋಗಿ ಕೃಷ್ಣ ಕಚೇರಿಯಲ್ಲಿ ಹೇಳ್ಬರಿದ್ದೀನಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಬೋರಪ್ಪನಹಳ್ಳಿ ಗ್ರಾಮದಲ್ಲಿ 4.30 ಕೋಟಿ ರೂಗಳ ಉರುಳುಗೆರೆ ರಸ್ತೆಯ ಅಭಿವೃದ್ಧಿ ಹಾಗೂ 31 ಲಕ್ಷ ರೂಗಳಲ್ಲಿ ಅಂಕಳಕೊಪ್ಪ ಗ್ರಾಮದ ಸಿಸಿ ರಸ್ತೆ ಬಾಕ್ಸ್ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಜೆಡಿಎಸ್ ಪಕ್ಷಕ್ಕೆ ಹೋಗುತ್ತಿದ್ದೇನೆ ಎಂದು ಅಪಪ್ರಚಾರ ನಡೆಸಲಾಯಿತು. ಈಗ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಹಣ ಸೇರಿದಂತೆ 80 ಕೋಟಿ ರೂಗಳ ಅನುದಾನ ಬಿಡುಗಡೆಯಾಗಿದ್ದು, ಮೊದಲ ಹಂತದಲ್ಲಿ 42 ಕೋಟಿ ರೂಗಳು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಹೇಮಾವತಿ ನೀರು ಹರಿಸುವ ವಿಚಾರದಲ್ಲಿ ಬದ್ಧರಾದ ಜಿಲ್ಲೆಯ 4 ಮಂದಿ ಬಿಜೆಪಿ ಶಾಸಕರು ಯಡಿಯೂರಪ್ಪ ಅವರ ಬಳಿ ಮನವಿ ಮಾಡಿ ಕೂಡಲೇ 14.33 TMC ನೀರು ಜಿಲ್ಲೆಗೆ ಹರಿದು ಬರುತ್ತಿದೆ, ಹಂತ ಹಂತವಾಗಿ ಎಲ್ಲಾ ಕೆರೆಗಳಿಗೆ ನೀರು ಹರಿಯಲಿದೆ, ಸಿಎಸ್ಪುರ ಕೆರೆಗೆ ನೀರು ಹರಿಸುವಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿತ್ತು, ಕಳೆದ ಬಾರಿ ಹರಸಾಹಸ ನಡೆಸಿ ಸಿಎಸ್ಪುರದತ್ತ ನೀರು ಹರಿಸಿದ್ದರೂ ಸಾರ್ಥಕವಾಗಿರಲಿಲ್ಲ, 200 MCTF ನೀರು ಕುಣಿಗಲ್ ಭಾಗಕ್ಕೆ ಹರಿದಿತ್ತು, ಈ ನಿಟ್ಟಿನಲ್ಲಿ ಸಿಎಸ್ಪುರಕ್ಕೆ 290 MCTF ನೀರು ಖಂಡಿತ ಹರಿಸಲಾಗುವುದು, ಜೊತೆಗೆ ಹರಕೆರೆ ಬಳಿಯಿಂದ ಪೈಪ್ಲೈನ್ ಮೂಲಕ ಕೆರೆಗೆ ನೀರು ಹರಿಸಲು 8 ಕೋಟಿ ರೂಗಳ ಕಾಮಗಾರಿಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ, ಶೀಘ್ರದಲ್ಲಿ ಈ ಬಾರಿ ಕಾಮಗಾರಿ ಆರಂಭಿಸಲಾಗುವುದು, ಬಹುದಿನದ ಕನಸಾಗಿದ್ದ ಹುರುಳುಗೆರೆ ಹೊರಕೆರೆ ರಸ್ತೆಗೆ ಕಾಯಕಲ್ಪ ದೊರೆಯಲಿದೆ ಎಂದರು. ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಒಳಪಟ್ಟ ಕೆರೆಗಳಿಗೆ ಮೊದಲ ಹಂತದಲ್ಲಿ ನೀರು ಹರಿಯಲಿದೆ, ಅವೈಜ್ಞಾನಿಕವಾಗಿ ನಿರ್ಮಾಣವಾದ ನಾಲೆಗಳಲ್ಲಿ ನೀರು ಬಾರದ ಕಾರಣ ಹೊಸ ಪೈಪ್ಲೈನ್ ಯೋಜನೆಗೆ ರೂಪುರೇಷೆ ಸಿದ್ಧವಾಗಿದೆ, ಸಿಎಸ್ಪುರ ಹೋಬಳಿಯ ಪ್ರಮುಖ 7 ಕೆರೆಗಳಿಗೆ ನೀರು ಹರಿಸಲು ಬದ್ಧನಾಗಿದ್ದೇನೆ ಎಂದ ಅವರು, ಕಳೆದ 1 ವರ್ಷದಿಂದ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿಪಡಿಸುತ್ತಾ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ನನ್ನ ಮೇಲೆ ಅಪಪ್ರಚಾರ ನಡೆಸಿತ್ತು, ಆದರೆ ಜನರ ನಿರೀಕ್ಷೆಯಂತೆ ಕೆಲಸ ಮಾಡಲು ಆರಂಭಿಸಿದ್ದು, ಬಿಜೆಪಿ ಸರ್ಕಾರದಲ್ಲಿ ಶಾಶ್ವತ ಕಾಮಗಾರಿಕೆಗೆ ಹೆಚ್ಚು ಒತ್ತು ನೀಡಲಾಗುವುದು, ಜೊತೆಗೆ ರೈತರ ಹಿತ ಕಾಯಲು ನೀರು ಮತ್ತು ವಿದ್ಯುತ್ ಪೂರೈಕೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಮತ್ತು ಮೊದಲನೇದಾಗಿ ಏನು ನನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲನೇದಾಗಿ ಇವತ್ತು ಸಿಎಸ್ ಪ್ರವೃತ್ತಿಯಲ್ಲಿ ಸುಮಾರು 4.25 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿ ಇವತ್ತು ಎಲ್ಲ ನಮ್ಮ ಗೆದ್ದಿರ್ತಕ್ಕಂಥ ಸಿಎಸ್ ಬೋರ್ಡ್ ಗೆದ್ದಿರೋ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿ ಜನಪ್ರತಿನಿಧಿಗಳ ಜೊತೆ ಸೇರಿ ಇವತ್ತೊಂದು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇವತ್ತು ಸುಮಾರು 4.25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸ್ಕೊಂಡ್ಬಂದು, ಅದರಲ್ಲಿ ಬೋರ್ಪಳ್ಳಿಯಿಂದ ಉಳಿಗೆರೆ ಘಟ್ಟ ರಸ್ತೆ 6 ಕಿಲೋಮೀಟರ್ ರಸ್ತೆ ಮತ್ತು ಅಂಕಲಕೊಪ್ಪ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿದ ಚರಂಡಿ ಮತ್ತು ಡ್ರೈನೇಜ್ ಮಾಡಿಸಿದ್ದೀವಿ. ಏನಿವತ್ತು ಗುಣಮಟ್ಟದ ಕೆಲಸ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಗುತ್ತಿಗೆದಾರರ ಕರೆಸಿ ಅವ್ರಿಗೆ ಆದೇಶ ಹೇಳಿ ಇದೇ ತರ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರು ಒತ್ತಡ ಹಾಕಿ ಇವತ್ತು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನೀಗ ಅವರಿಗೆ ಒತ್ತಡ ಹಾಕಿ ಕೆಲಸ ಮಾಡ್ತಾ ಇದ್ದೀನಿ. ಮಹೇಶ್, ತಾಲೂಕು ಪಂಚಾಯತಿ ಸದಸ್ಯರಾದ ಭಾನುಪ್ರಕಾಶ್, ಸಿದ್ದರಾಮಯ್ಯ, ಸದಾಶಿವ, ರಾಮಲಿಂಗೇಗೌಡ, ಲೋಕೋಪಯೋಗಿ ಇಲಾಖೆ ಎಇಇ ಸುರೇಶ್ ಇತರರು ಇದ್ದರು. ಬಕ್ರೀದ್ ಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ ಚಿಂತಾಮಣಿ ನಗರದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು.
ಚಿಂತಾಮಣಿ ನಗರದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಇಂದು ಬೆಳಗ್ಗೆ ಜಮಿಯಾ ಮಸೀದ್ ಅಹಲೆ ಸುನ್ನತುಲ್ ಜಮತ್ ದೊಡ್ಡಪೇಟೆಯಿಂದ ಎಲ್ಲ ಮುಸ್ಲಿಂ ಬಾಂಧವರು ಒಗ್ಗಟ್ಟು ಗುಡಿ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಈದ್ ನಮಾಜ್ ಮತ್ತು ಕುತುಬ್ ಪಾರಾಯಣ ಮಾಡಿದರು. ನಂತರ ಜಮಿಯಾ ಮಸೀದ್ ಅಹಲೆ ಸುನ್ನತ್ ಉಲ್ ಜಮತ್ ಧರ್ಮಗುರುಗಳಾದ ಮೌಲಾನ್ ಅಬ್ದುಲ್ ಹಕೀಂ ರಾಜ್ವೆ ಮಾತನಾಡಿ, ಬಕ್ರೀದನ್ನು ಈದ್ ಅಲ್ ಆದಾ ಎಂದು ಕರೆಯಲಾಗುತ್ತೆ, ಬಲಿದಾನ ಅಥವಾ ತ್ಯಾಗದ ಈದ್ ಎಂದು ಕರೆಯಲಾಗುತ್ತೆ ಎಂದರು. ಈ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಈದ್ ಅಲ್ ಆದಾ ಹಬ್ಬವನ್ನು ಮುಸ್ಲಿಂ ಬಾಂಧವರು ಜಲ್ ಹಿಜಾದ್ ಹತ್ತನೆಯ ದಿನದಂದು ಆಚರಿಸುತ್ತಾರೆಂದರು. ಈ ದಿನವನ್ನು ಪ್ರವಾದಿ ಇಸ್ಮಾಯಿಲರು ನೀಡಿದ ಬಲಿದಾನದ ರೂಪದಲ್ಲಿ ಆಚರಿಸಲಾಗುತ್ತದೆ. ತಮ್ಮ ಮಗನನ್ನೇ ದೇವರ ಇಚ್ಛೆಯಂತೆ ಬಲಿದಾನ ನೀಡಲು ಸಿದ್ಧವಾಗಿದ್ದ ಇಸ್ಮಾಯಿಲರ ಭಕ್ತಿಯನ್ನು ಮೆಚ್ಚಿ ಕುರಿಯ ಬಲಿಯನ್ನು ಪಡೆಯಲಾಗಿತ್ತು. ಈ ವಿಧಿಯನ್ನೇ ಕುರ್ಬಾನಿ ಎಂದು ಕರೆಯಲಾಗುತ್ತದೆ ಎಂದರು. اور حضرت اسماعیل علیہ السلام کی شکل میں نورانی چہرے والے اولاد عطا فرمایا, لیکن جب رب نے عطا فرمایا تو حضرت ابراہیم علیہ السلام دعا فرما رہے, الحمدللہ الذی وهب لی علی الکبر کبر کے معنی دعا میں کے بڑے پن ہے. اے رب نے بڑی تیری تعریف ہے کہ تو نے مجھے بڑھاپے کے عالم میں زیادہ عمر میں اولاد عطا فرمایا. ಹಬ್ಬದ ಪ್ರಯುಕ್ತ ಡಿವೈಎಸ್ಪಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. ನಗರದ ಕೋಲಾರ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಧರ್ಮಗುರುಗಳಾದ ಮೌಲಾನಾ ಮುನೀಫಾ ರಾಜ ಭಾಷಣ ಮಾಡಿದರು. ತಾಲೂಕಿನಾದ್ಯಂತ ಹಲವಾರು ಈದ್ಗಾ ಮೈದಾನಗಳಲ್ಲಿ ನಮಾಜ್ ಮಾಡಿ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನು.